2019 ಮಳೆಗಾಲದ ಸಮಯದಲ್ಲಿ ಸುರತ್ಕಲ್ನ ದಡದಲ್ಲಿ ಕಂಡುಬಂದಂತ ಡ್ರಜ್ಜರ್ ಹಡಗು ಅಲ್ಲೇ ಪಕ್ಕದಲ್ಲೇ ಇರತಕ್ಕಂತ ಲೈಟ್ ಹೌಸ್ ದೈವಸ್ಥಾನ ಹಾಗೂ ನಾಗಬನದ ಬಗ್ಗೆ ಇವತ್ತಿನ ನಮ್ಮ ಈ ವಿಡಿಯೋ ಸುರತ್ಕಲ್ನ ಬೀಚ್ ಕಡಲು ಇಷ್ಟು ಸುಂದರವಾಗಿದೆ ಅಂತಂದ್ರೆ ಅದು ತನ್ನ ಒಡಲಲ್ಲಿ ಹಲವಾರು ವಿಷಯ ವಸ್ತುಗಳನ್ನು ಅಡಗಿಸಿ ಇಟ್ಟುಕೊಂಡಿರುತ್ತೆ ಅದರ ಬಗ್ಗೆ ಸಂಶೋಧನೆ ಮಾಡುತ್ತಾ ಹೋದ್ರೆ ಅದರಿಂದ ತಿಳಿದು ಬರತಕ್ಕಂತ ವಿಷಯಗಳಿಂದ ಬಹಳ ಅಚ್ಚರಿಯನ್ನುಂಟು ಮಾಡುತ್ತದೆ ನಮಗೆ ಬಹಳ ಆಶ್ಚರ್ಯವನ್ನು ತಂದು ಕೊಡುತ್ತದೆ ಸುರತ್ಕಲ್ ಕಡಲ ತೀರಕ್ಕೆ ನಿಮ್ಮನ್ನು ಕರ್ಕೊಂಡು ಬರಕ್ಕೆ ಒಂದು ಕಾರಣ ಇದೆ ಅದು ಈ ದೃಶ್ಯ ಅದಕ್ಕೂ ಮೊದಲು ಬಂಡೆ ಕಲ್ಲುಗಳು ಕಾಣಿಸಿದೆಯಲ್ಲ ಅದರ ಮೇಲೆ ಒಂದು ಚಿಪ್ಪು ಕಾಣಿಸುತ್ತೆ ಇದನ್ನ ಮರುವಾಯ ಅನ್ಕೋಬೇಡಿ ಇದನ್ನ ಕಲ್ಲ ಅಂತಾರೆ ಇದು ಬಂಡೆ ಕಲ್ಲುಗಳನ್ನು ಅಂಟಿಕೊಂಡಿರುವುದರಿಂದ ಇದನ್ನ ಕಲ್ಲ ಅಂತಾರೆ ತುಂಬಾ ದಿನ ಇದು ಬಿಸಿಲಿನಲ್ಲಿ ಇರೋದ್ರಿಂದ ಇದರ ಒಳಗೆ ಇರತಕ್ಕಂತ ಜೀವಿ ಸತ್ತುಹೋಗುತ್ತೆ ನಂತರ ಮೇಲಿನ ಚಿಪ್ಪು ಬಿದ್ದು ಕಲ್ಲಿಗೆ ಅಂಟಿಕೊಂಡಿರತಕ್ಕಂತ ಚಿಪ್ಪು ಮಾತ್ರ ಉಳಿದುಕೊಳ್ಳುತ್ತೆ ಇದರ ಸಾಂಬಾರ್ ಬಹಳ ಚೆನ್ನಾಗಿರುತ್ತೆ ಸಾಂಬಾರ್ ಅಂದ್ರೆ ಪದಾರ್ಥ ಬಹಳ ಚೆನ್ನಾಗಿರುತ್ತೆ ಸುರತ್ಕಲ್ ಬೀಚ್ ನ ಪಕ್ಕದಲ್ಲಿ ಅಂದರೆ ಡ್ರಜ್ಜರ್ ಶಿಪ್ ಹಾಳಾಗಿ ನಿಂತಿರತಕ್ಕಂತ ಪ್ರದೇಶ ಗುಡ್ಡಕೊಪ್ಪಲ ಬೀಚ್ ಗುಡ್ಡಕೊಪ್ಪಲ ಕೂಡ ಸುರತ್ಕಲ್ ಬೀಚ್ ಗೆ ಸೇರಿದೆ 2019 ಮಳೆಗಾಲದಲ್ಲಿ ಗಾಳಿ ಮಳೆಯಿಂದಾಗಿ ಒಂದು ಡ್ರಜ್ಜರ್ ಶಿಪ್ ತೇಲಿಕೊಂಡು ಸುರತ್ಕಲ್ ಬೀಚ್ ಗೆ ಬಂದಿರುತ್ತೆ ಅಂದರೆ ಸುರತ್ಕಲ್ ದಡದಿಂದ 60 ಮೀಟರ್ ಹತ್ತಿರಕ್ಕೆ ಬಂದಿದೆ ಶಿಪ್ ನಿಂತಿರತಕ್ಕಂತ ಕೆಳಗಿನ ನೆಲ ನಿಧಾನವಾಗಿ ಕುಸಿತಾ ಇದೆಯಂತೆ ಮಂಗಳೂರಿನ ಫಿಷರೀಸ್ ಕಾಲೇಜಿನ ಟೀಮ್ ಇಲ್ಲಿಗೆ ಬಂದು ಈ ಶಿಪ್ ಅನ್ನು ಪರಿಶೀಲನೆ ಮಾಡಿ ಈ ಶಿಪ್ ಅನ್ನು ಇಲ್ಲಿಂದ ಕ್ಲಿಯರ್ ಮಾಡಿಲ್ಲ ಅಂತ ಅಂದ್ರೆ ಬಹಳ ಅಪಾಯ ಇದೆ ಡೇಂಜರ್ ಇದೆ ಅಂತ ಸರ್ಕಾರಕ್ಕೆ ಪತ್ರ ಬರೀತಾರೆ ಆ ಪತ್ರದಲ್ಲಿ ಇದೇ ತರ ಗೋವಾದಲ್ಲೂ ಶಿಪ್ ಹಾಳಾಗಿ ನಿಂತು ಅಲ್ಲಿನ ಸುತ್ತಮುತ್ತಲಿನ ಪರಿಸರ ಹಾಳಾಗಿ ಕಡಲ ಕೊರತಕ್ಕೂ ಕಾರಣವಾಗಿತ್ತು ಎಂದು ಗೋವಾದ ಕಾಂಡೋಲಿನ್ ಬೀಚ್ನ ಬಗ್ಗೆ ಕೂಡ ವಿವರವಾಗಿ ಸರ್ಕಾರಕ್ಕೆ ಮನವರಿಕೆ ಆಗೋ ತರ ಒಂದು ಪತ್ರ ಬರೀತಾರೆ ಕಾಲದಲ್ಲಿ ಸುಂದರವಾಗಿ ಮನಮೋಹಕವಾಗಿರತಕ್ಕಂತ ಗೋವಾದ ಕಾಂಡೋಲಿನ್ ಬೀಚ್ ಈಗ ನೋಡಲಿಕ್ಕೆ ಆಗದಂತ ಸ್ಥಿತಿಯಲ್ಲಿ ಇದೆಯಂತೆ ಸುಮಾರು 60 ಮೀಟರ್ ಉದ್ದ ಇರತಕ್ಕಂತ ಎಂಬಿ ಭಗವತಿ ಪ್ರೇಮ್ ಹೆಸರಿನ ಡ್ರಜ್ಜರ್ ಶಿಪ್ ಮೂಲತಃ ಮುಂಬೈ ಮರ್ಕೆಟರ್ ಶಿಪ್ ಕಂಪನಿಗೆ ಸೇರಿದಂತೆ ಇವರು ಇನ್ಶೂರೆನ್ಸ್ ಹಣಕ್ಕೋಸ್ಕರ ಶಿಪ್ ಮುಳುಗೋದನ್ನು ಕಾಯ್ತಾ ಇದ್ರಂತೆ ಅಂತ ಒಂದು ವರದಿಯಿಂದ ನಮಗೆ ತಿಳಿದು ಬರ್ತದೆ ಆದರೆ ಇನ್ನೊಂದು ವರದಿ ಹೇಳೋದೇ ಬೇರೆ 7556 ಟನ್ ತೂಕ ಇರತಕ್ಕಂತಹ 102 ಮೀಟರ್ ಉದ್ದ ಇರತಕ್ಕಂತಹ 19 ಮೀಟರ್ ಅಗಲ ಇರತಕ್ಕಂತಹ ಈ ಡ್ರಜ್ಜರ್ ಶಿಪ್ NMPT ಅಲ್ಲಿ ಹೂಳೆತ್ತುವ ಕಾಂಟ್ರಾಕ್ಟ್ ತಗೊಂಡಿತ್ತು ಆದರೆ ಈ ಡ್ರಜ್ಜರ್ ಶಿಪ್ ಇದೆಯಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ NMPT ಗೆ ವಹಿಸಿರತಕ್ಕಂಥ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತಿದ್ದೆ ಹಾಗಾಗಿ ಈ ಡ್ರಜ್ಜರ್ ಶಿಪ್ಪನ್ನು ಸಮುದ್ರದ ಮಧ್ಯಭಾಗದಲ್ಲಿ ಲಂಗರ್ ಹಾಕಿದ್ರಂತೆ ಲಂಗರ್ ಹಾಕಿ ನಿಲ್ಲಿಸುವಂಥದ್ದು ಸಮುದ್ರದಲ್ಲಿ ಚಂಡಮಾರುತ ಬಂದು ಸಿಕ್ಕಿ ಆ ಚಂಡಮಾರುತಕ್ಕೆ ಈ ಶಿಪ್ ಸಿಕ್ಕಿ ಗಂಭೀರ ಸ್ಥಿತಿಯಲ್ಲಿದ್ದಂತೆ ಇದನ್ನು ಸುರತ್ಕಲ್ನ ಬೀಚಿಗೆ ತಂದು ನಿಲ್ಲಿಸ್ತಾರೆ ಇದರಲ್ಲಿ ಇರತಕ್ಕಂಥ ಆಯಿಲ್ ಡೀಸೆಲ್ ಎಲ್ಲ ರಿಮೂವ್ ಮಾಡ್ತಾರೆ ಕಂಪನಿಗೆ ಕಳಿಸ್ಕೊಡ್ತಾರೆ ಈ ಶಿಪ್ ಅನ್ನ ರಿಪೇರಿ ಮಾಡಿಸ್ಕೊಳ್ಳೋಕೆ ತುಂಬಾ ಖರ್ಚಾಗ್ತದೆ ಅಂತ ಈ ಶಿಪ್ನ ಇಲ್ಲೇ ಬಿಡ್ತಾರೆ ಇದನ್ನ ಸ್ಕ್ರಾಪ್ ಮಾಡಲಿಕ್ಕೆ ಹರಾಜ್ ಕೂಡ ಖರೀದಿದ್ರಂತೆ ಮೀನುಗಾರಿಕೆಗೂ ಬಹಳ ಸಮಸ್ಯೆ ಉಂಟಾಗುತ್ತದೆ ಕಡಲ ಕೊರತೆ ಉಂಟಾಗ್ತದೆ ಬಹಳಷ್ಟು ಹಾನಿ ಆಗ್ತದೆ ಆ ಒಂದು ಕಾರಣಕ್ಕೋಸ್ಕರ ಅನ್ನ ಸ್ಕ್ರಾಪ್ ಮಾಡಲೇಬೇಕು 4.5 ಕೋಟಿಗೆ ಈ ಶಿಪ್ ಅನ್ನ ಸ್ಕ್ರಾಪ್ ಮಾಡೋ ಕಾಂಟ್ರಾಕ್ಟ್ ಸೋನಾರ್ ಕಟ್ಟಿಕೊಂಡಿದೆ ಈ ಸೋನಾರ್ ಕಂಪನಿ 50 ಜನ ಕೆಲಸಗಾರರನ್ನು ಇಟ್ಟುಕೊಂಡು ಈ ಶಿಪ್ ಅನ್ನು ಸ್ಕ್ರಾಪ್ ಮಾಡೋ ಕೆಲಸನ ಮುಂದುವರಿಸ್ತಾ ಇದೆ
ಟ್ಯಾಪ್ ಮಾಡೋ ಏರಿಯಾದಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ರೋಪ್ ಬ್ಯಾರಿಕೇಷನ್ ಹಾಕಿದ್ದಾರೆ. ಇದು ಬಬ್ಬಾರಿಯ ದೇವಸ್ಥಾನ. ಸುರತ್ಕಲ್ನ ಬೀಚ್ನ ಪಕ್ಕದಲ್ಲೇ ಇರ್ತಕ್ಕಂತಹ ತುಳುನಾಡ ದೈವ ಬಬ್ಬಾರಿಯ ದೇವಸ್ಥಾನ ಇದು. ಇದು ಲೈಟ್ ಹೌಸ್. ಸುರತ್ಕಲ್ ಬೀಚ್ನ ಪಕ್ಕದಲ್ಲೇ ಇರತಕ್ಕಂತಹ ಲೈಟ್ ಹೌಸ್. ಇದು ಈಗ ಮೇಂಟೆನೆನ್ಸ್ ವರ್ಕ್ ನಡೀತಾ ಇರೋದ್ರಿಂದ ಪಬ್ಲಿಕ್ಗೆ ಎಂಟ್ರಿ ಇಲ್ಲ. ಸೊ ಆ ಕಾರಣ ಇದನ್ನು ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೇನೆ, ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ. ಲೈಟ್ ಹೌಸ್ನ ಪಕ್ಕದಲ್ಲೇ ನಾಗಬನ ಇದೆ. ಮಂಗಳೂರಲ್ಲಿ ನಾಗದೇವರನ ಪೂಜೆ ಬಹಳ ವಿಶೇಷಯುತವಾದದ್ದು. ಹಾಗಾಗಿ ಮಂಗಳೂರಲ್ಲಿ ಬಹಳಷ್ಟು ಜಾಗಗಳಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ನಾಗಬ್ಬನ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಸುರತ್ಕಲ್ನ ಲೈಟ್ ಹೌಸ್ನ ಪಕ್ಕದಲ್ಲಿಯೂ ಒಂದು ನಾಗಬ್ಬನ ಇದೆ. ನಾಗರ ಪಂಚಮಿಯಂದು ಇಲ್ಲಿ ಸಹ ಬಂದು ಕೈ ಮುಗಿದು ಆ ನಾಗದೇವರಿಗೆ ಸೇವೆ ಸಲ್ಲಿಸಬಹುದು. ಪಕ್ಕದಲ್ಲಿ ಕಲ್ಯಾಣಿಯು ಕೂಡ ಇದೆ, ಬಹಳ ಚೆನ್ನಾಗಿದೆ. ಸುತ್ತಮುತ್ತಲಿನ ಪರಿಸರ ಬಹಳ ಮನಮೋಹಕವಾಗಿರ್ತಕ್ಕಂಥ ಪರಿಸರ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆಗಳನ್ನು ಕಮೆಂಟ್ ಮಾಡಿ.